ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸುಲಭವಾದ ವಿಧಾನದಲ್ಲಿ ಬಾದುಷಾನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಜ್ಯೂಸಿಯಾಗಿ ಬರುತ್ತೆ ಸೊ ಲೇಟ್ ಮಾಡ್ತೀರಾ ತುಂಬ ಸುಲಭವಾದ ವಿಧಾನದಲ್ಲಿ ರುಚಿಯಾದ ಈ ಬಾದುಷಾ ಸ್ವೀಟ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ಈ ಬಾದುಷಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಯಾವುದಾದ್ರೂ ಒಂದು ಕಪ್ಪಳತಿಯಲ್ಲಿ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ಕಪ್ಪು ತುಂಬ ಪ್ರೆಸ್ ಮಾಡಿ ಹಾಕ್ತೀರ ಜಸ್ಟ್ ಸ್ಪೂನ್ನಲ್ಲಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ಹಾಕಿದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ ಸೊ ಬೇಕಿಂಗ್ ಸೋಡಾ ಅಲ್ಲ ಸೊ ಕೇಕ್ಸ್ಗೆಲ್ಲ ಉಪಯೋಗಿಸ್ತಾರಲ್ವ ಸೊ ಅದನ್ನು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆಯೇ ಒಂದು ಮೂರು ಟೀ ಸ್ಪೂನ್ ತುಂಬ ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿರೋ ಮೊಸರನ್ನ ಹಾಕಿ ಅದೇ ಥರನೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು ಸೊ ಟೀ ಸ್ಪೂನ್ಗೆ ಹಾಗೆ ತು ಟೇಬಲ್ ಸ್ಪೂನ್ಗೆ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಸೊ ನೋಡ್ಬೋದು ಈ ಥರ ನಾನಿಲ್ಲಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅಥವಾ ಕನ್ಫ್ಯೂಷನ್ ಬೇಡ ಅಂದರೆ ಕಾಲ್ ಕಪ್ನಷ್ಟು ತುಪ್ಪ ಹಾಕೊಂಡ್ರೆ ಸಾಕು ಆನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೀವು ಇಲ್ಲಿ ಕಾಯಿಸಿರೋ ಹಾಲಾದರೂ ತಗೋಬೋದು ಅಥವಾ ಹಸಿ ಆದರೂ ತಗೋಬಹುದು ಬಿಸಿ ಇರಬಾರ್ದು ಅಷ್ಟೇನೆ ಸೊ ಹಾಲು ಹಾಕೊಂಡು ನೀಟಾಗಿ ಲೈಟಾಗಿ ನಾವಿದನ್ನ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಪ್ರೆಸರ್ ಕೊಟ್ಟು ಪ್ರೆಸ್ ಮಾಡಬಾರ್ದು ಫಿಂಗರ್ಸ್ ನಲ್ಲಿ ಮಾತ್ರ ಇದನ್ನ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಕರೆಕ್ಟಾಗಿ ಕಾಲು ಕಪ್ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಯೂಸ್ ಆಗಿದೆ ಸೊ ನೋಡ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಗಟ್ಟಿಯಾಗಿ ಮಾಡಬೇಡಿ ಹಾಗೆ ತುಂಬ ಸಾಫ್ಟಾಗಿ ಕೂಡ ಮಾಡಬೇಡಿ ಸೊ ಈ ರೀತಿ ಈ ಹದಕ್ಕೆ ಹಿಟ್ಟನ್ನ ಕಳಿಸಿದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಪಕ್ಕೆ ಇಟ್ಕೊಳ್ಳಿ ಸೊ ಈ ಹಿಟ್ಟು ಅನ್ನೋದು ಒಂದು ಐದು ನಿಮಿಷ ನೆಂದಾದ ಮೇಲೆ ಹೀಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿಗೆ ಒಂದು ಕಪ್ ತುಂಬ ಸಕ್ಕರೆ ಹಾಗೆಯೇ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಕರಗಿದ ನಂತರ ನಾವು ಇದನ್ನ ಒಂದೆಲೆ ಪಾಕ ಬರೋ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದ್ಸೀ ರೀತಿ ಸಕ್ಕರೆ ಎಲ್ಲ ಪೂರ್ತಿ ಕರಿಬಿಟ್ಟು ಕುದಿಯೋವಾಗ ಇದಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಇದ್ರ ಜೊತೆಗೆ ನಿಮ್ಮ ಹತ್ರ ಇದ್ದರೆ ಈ ಸ್ಯಾಫ್ರನ್ ಬರುತ್ತಲ್ವ ಅದನ್ನು ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಪ್ರೆಸೆಂಟ್ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನಾನು ಸೊ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಸರ್ತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಸೊ ನಮಗೆ ಒಂದೇಲೇ ಪಾಕ ಥರ ಬರಬೇಕಷ್ಟೇ ಸೊ ಅದು ನಮಗೆ ಕಟ್ ಆಗ್ತಾ ಇರಬೇಕು ಸೊ ಬರ್ತಾ ಅದು ಕಟ್ ಆಗಬೇಕಷ್ಟೇ ಜಾಸ್ತಿ ಏನು ಬೇಡ ಸೊ ಈ ಥರ ಪಾಕ ಬಂದ ತಕ್ಷಣ ಸ್ಟೌನ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿದ ಒಂದು ಪಕ್ಕ ತಿಟ್ಕೊಳ್ಳಿ ಸೊ ಹೀಗೆ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ನೋಡ್ಬೋದು ಚೆನ್ನಾಗಿ ನೆಂದಿದೆ ಅಲ್ವಾ ಇದರಲ್ಲಿ ಇದನ್ನ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬಾರ್ದು ಹಾಗೆ ಡೈರೆಕ್ಟಾಗಿ ನಾವು ಉಂಡೆನ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ಮತ್ತೆ ಇದನ್ನ ಮಿಕ್ಸ್ ಮಾಡಿದ್ರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಈ ರೀತಿ ರೌಂಡಾಗಿ ಮಾಡ್ಕೊಳ್ಳೋವಾಗ ಕೂಡ ಅಷ್ಟೇ ನಾವು ಜಾಸ್ತಿ ಪ್ರೆಷರ್ ಕೊಡಬಾರ್ದು ಜಸ್ಟ್ ಲೈಟಾಗಿ ಮೇಲ್ಮೇಲೆ ರೌಂಡಾಗಿ ಮಾಡಿಕೊಂಡು ಜಸ್ಟ್ ಒಳಗಡೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸೆಂಟರಲ್ಲಿ ನಮಗೆ ಬಾದುಶ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಸೊ ನಮಗೆ ಸೈಡ್ಸ್ ಎಲ್ಲ ಕ್ರ್ಯಾಕ್ಸ್ ಬಂದಿದೆ ಅಂತ ಅಂದ್ಕೊಳ್ಬೋದು ಸೊ ಅದೇನೂ ಆಗೋದಿಲ್ಲ ಶೇಪ್ ಅನ್ನೋದು ಚೆನ್ನಾಗೇ ಇರುತ್ತೆ ಸೊ ಆ ಥರ ಬಂದೇ ಬರುತ್ತೆ ಸೊ ನಾವು ಬೇಕಿಂಗ್ ಪೌಡರ್ ಎಲ್ಲ ಹಾಕಿದ್ದೀವಲ್ವಾ ಸೊ ಆ ಥರ ಬಂದೇ ಬರುತ್ತೆ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಇನ್ನೂ ಸೊ ಇದೇ ಥರ ಒಂದು ಸ್ವಲ್ಪ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಸೊ ಇವು ಒಣಗ್ದಂಗೆ ಒಂದು ಬಟ್ಟೆನ ಮುಚ್ಚಿ ನಾವು ಎತ್ತಿಟ್ಕೊಳ್ಬೇಕಾಗತ್ತೆ ಸೊ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ನೋಡಿ ಜಸ್ಟ್ ಲೈಟಾಗಿ ಅದು ಬಿಸಿಯಾಗಿರ್ಬೇಕಷ್ಟೇ ಹಾಕಿದಾದಮೇಲೆ ಸ್ವಲ್ಪ ನಿಧಾನವಾಗಿ ಅದು ಮೇಲಕ್ಕೆ ಬರಬೇಕು ಸೊ ಈ ರೀತಿ ನಾವು ಆಯಿಲ್ನ ಕಾಯಿಸ್ಕೊಳ್ಬೇಕಾಗತ್ತೆ ಈ ಥರ ಕಾಯಿಸ್ಕೊಂಡ್ರೆ ಮಾತ್ರ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬಾದೂಷ ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಲೋ ಫ್ಲೇಮ್ನಲ್ಲಿ ಈ ರೀತಿ ಎಲ್ಲನೂ ಸಹ ಸ್ವಲ್ಪ ಮೇಲೆಗೆ ಬರುತ್ತೆ ಅಲ್ವಾ ಆಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಗರಿಯಾಗೋ ತನಕ ಹಾಗೆ ಕಲ್ಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಸೊ ಫಸ್ಟಲ್ಲಿ ಹಾಕಿದಾಗ ಮಾತ್ರ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಆಯಿಲ್ ಬಂದುಬಿಟ್ಟು ಮೀಡಿಯಮ್ ಆಗಿ ಬಿಸಿಯಾಗಿರ್ಬೇಕಷ್ಟೇ ಸೊ ನೋಡ್ಬೋದು ಒಂದು ಒಳ್ಳೆ ಕಲ್ಲರ್ಗೆ ಚೇಂಜ್ ಆಗಿದೆ ಹೀಗಿದ್ನ ನಾನು ಇದ್ದೀನಿ ಸೊ ನಾವು ತುಪ್ಪ ಎಲ್ಲ ಹಾಕಿರ್ತೀವಲ್ವಾ ಸೊ ಅದಕ್ಕೋಸ್ಕರ ನಮಗೆ ಫುಲ್ ನೋರೆ ನೋರೋ ಥರ ಬರುತ್ತೆ ಎಣ್ಣೆಯಲ್ಲಿ ಏನೂ ಆಗೋದಿಲ್ಲ ಸೊ ಹೀಗಿದ್ನ ಎತ್ಕೊಂಡು ಡೈರೆಕ್ಟಾಗಿ ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಬಿಡ್ತೀನಿ ಸೊ ಈ ಐದು ನಿಮಿಷದಲ್ಲಿ ಇದನ್ನೆನೆಯೋ ಅಷ್ಟರಲ್ಲಿ ನಾವು ಮತ್ತೆ ನಾವು ಇನ್ನೊಂದು ಬ್ಯಾಚ್ಗೆ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಆಯಿಲ್ ಬಂದುಬಿಟ್ಟು ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತುಂಬ ಬಿಸಿ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ಅದಾದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ನೆಕ್ಸ್ಟ್ ಬ್ಯಾಚ್ ಕೂಡ ನಾವು ಫ್ರೈ ಮಾಡಿಕೊಂಡು ಸೇಮ್ ಇದೇ ರೀತಿ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ನಾವು ಒಂದು ಐದು ನಿಮಿಷ ಬಿಟ್ಟು ಎತ್ಕೊಂಬಿಡ್ಬೇಕಾಗತ್ತೆ ಸೊ ನೋಡ್ಬೋದು ನೀವು ಒಂದು ಐದು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬಾದುಷಾ ಅನ್ನೋದು ಸಕ್ಕರೆ ಪಾಕ ಎಲ್ಕೊಂಡು ಒಳ್ಳೆ ಸೂಪರಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ ಸೊ ಸಕ್ಕರೆ ಪಾಕಕ್ಕೆ ಹಾಕುವಾಗ ಒಂಚೂರು ಬಿಸಿ ಇರಬೇಕು ಸಕ್ಕರೆಪಾಕ ಆರೋಗ್ಯದಿದ್ದರೆ ಇನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ನೆನೆಸ್ಕೊಳ್ಳಿ ಸೊ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವೇ ಮನೆಯಲ್ಲಿ ಈ ಬಾದೂಷನ ಮಾಡ್ಕೊಳ್ಬೋದು ಅಂತ ಸೊ ನೀವು ಕೂಡ ಮಾಡೋದಾದರೆ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ನಿಮಗೆ ಉಪಯೋಗ ಆಗುತ್ತೆ ಸೊ ಮತ್ತು ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್